ಹಾಯ್ ಸ್ನೇಹಿತರೆ, ಸ್ಮಾರ್ಟ್ ಫಿಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಮುಂಬರುವಂತಹ KS PDO PSI 402 ಗ್ರಾಮ ಆಡಳಿತಾಧಿಕಾರಿ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗಳಿಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಹಾಗೂ GK ಪ್ರಶ್ನೋತ್ತರಗಳ ಒಂದು ವಿಡಿಯೋ ಸರಣಿಯನ್ನು ಆರಂಭ ಮಾಡಿದ್ದೇವೆ. ಇದು 5ನೇ ವಿಡಿಯೋ ಆಗಿದೆ. ಈಗಾಗಲೇ ನಾವು 4 ವಿಡಿಯೋಗಳನ್ನು ಕವರ್ ಮಾಡಿದ್ದೇವೆ, ಇದು 5ನೇ ವಿಡಿಯೋ. ಇನ್ನೂ ಯಾರಾದರೂ ಹಳೆಯ ವಿಡಿಯೋಗಳನ್ನು ವೀಕ್ಷಣೆ ಮಾಡಿಲ್ಲ ಅಂದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಕಾಣಿಸುತ್ತೆ, ಆ ವಿಡಿಯೋಗಳನ್ನು ಕ್ಲಿಕ್ ಮಾಡಿ ನೋಡ್ಬೋದು. ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೋತ್ತರಗಳನ್ನು ಅದರಲ್ಲಿ ಕವರ್ ಮಾಡಲಾಗಿದೆ. ಆಮೇಲೆ ಸ್ನೇಹಿತರೆ, ಈಗ ನಾವು ಯುಗಾದಿ ಹಬ್ಬದ ಆಫರ್ ಆಗಿ ಈಗಾಗಲೇ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಹಾಗೂ ವಾಟ್ಸಪ್ನಲ್ಲಿರುವಂಥ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಈ ಆಫರನ್ನು ಕೊಟ್ಟಿದ್ದೇವೆ. ಎಲ್ಲ ನಮ್ಮ ಮ್ಯಾಗ್ಜಿನ್ಗಳನ್ನು ಯಾವುದೇ ಅಂಚೆ ಶುಲ್ಕ ಇಲ್ಲದೆ, ಪೋಸ್ಟಲ್ ಚಾರ್ಜ್ ಇಲ್ಲದೆ ಮಾರ್ಕೆಟಲ್ಲಿ ಏನು ರೇಟಲ್ಲಿ ಸಿಗುತ್ತೆ ಅಂದರೆ MRP ರೇಟಲ್ಲೇ ಅಂಚೆ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಪುಸ್ತಕವನ್ನು ತಲುಪಿಸಲು ಯುಗಾದಿ ಹಬ್ಬದ ಆಫರನ್ನು ಇಂದು ಬೆಳಗ್ಗೆ ಕೊಡಲಾಗಿತ್ತು. ಆದರೆ ಯೂಟ್ಯೂಬಲ್ಲಿ ಅದನ್ನು ಹೇಳೋಕ್ಕಾಗಿರಲಿಲ್ಲ, ಈಗ ಸಾಯಂಕಾಲ ಹೇಳ್ತಾ ಇದ್ದೇವೆ, ತೊಂದರೆ ಇಲ್ಲ. ಈಗ ಈ ಒಂದು ಆಫರನ್ನು ಕ್ಲೇಮ್ ಮಾಡೋಕ್ಕೆ ಯಾರು ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ಇದನ್ನು ಸ್ಕ್ರೀನ್ಶಾಟ್ ತೆಗೆದುಕೊಂಡು ನಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ನಿಮಗೆ ನಂಬರ್ ಕಾಣ್ತಾ ಇದೆ ಎಲ್ಲ ಕಡೆ, ಆ ನಂಬರ್ಗೆ ವಾಟ್ಸಪ್ನಲ್ಲಿ ಸ್ಕ್ರೀನ್ಶಾಟ್ ಕಳಿಸಿದರೆ ನಿಮಗೆ ಈ ಒಂದು ಆಫರನ್ನು ನೀವು ಕ್ಲೇಮ್ ಮಾಡ್ಬೋದು. ನಾರ್ಮಲ್ ಆಗಿ ಈ ಆಫರ್ ಮುಕ್ತಾಯ ಆಗಿದೆ, ಆಲ್ರೆಡಿ ಇದು ಆಫರ್ ಮುಕ್ತಾಯ ಆಗಿದೆ, ಬಟ್ ನಿಮಗೆ ಯೂಟ್ಯೂಬಲ್ಲಿ ಇರೋರಿಗೆ ಈ ಆಫರ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿ ಕೊಡ್ತಾ ಇದ್ದೇವೆ. ಆಲ್ರೆಡಿ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇರೋರು ಎಲ್ಲರೂ ಇದನ್ನು ಕ್ಲೇಮ್ ಮಾಡಿಕೊಂಡಿದ್ದಾರೆ ಹಾಗೂ ಸಿಕ್ಕಾಪಟ್ಟೆ ಜನ ಪುಸ್ತಕಗಳನ್ನು ಖರೀದಿ ಮಾಡಿದ್ದಾರೆ. ಓಕೆ, ನಿಮಗೂ ಕೂಡ ಬೇಕಾಗಿದ್ದರೆ ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ಪಲ್ಲಿ ಕಳಿಸಿ MRP ರೇಟಲ್ಲೇ ಮ್ಯಾಗ್ಜಿನ್ಗಳನ್ನು ನಿಮ್ಮ ಮನೆ ಬಾಗಿಲಿಗೆ ಪಡ್ಕೊಳ್ಳಿ. ಬನ್ನಿ, ಈ ಒಂದು ವಿಡಿಯೋ ಸರಣಿಯನ್ನು ಆರಂಭ ಮಾಡೋಣ. ಮೊದಲ ಪ್ರಶ್ನೆ, ಬೌದ್ಧ ತಾಣವಾಗಿರುವಂತಹ ಸನ್ನತಿ ಯಾವ ರಾಜ್ಯದಲ್ಲಿದೆ? ಇದು ಕೂಡ ಇತ್ತೀಚೆಗೆ ಕರೆಂಟ್ ಅಫೇರ್ಸಲ್ಲಿತ್ತು, ಹಲವಾರು ಬಾರಿ ಪರೀಕ್ಷೆಯಲ್ಲಿ ಇದನ್ನು ಕೇಳಿದ್ದಾರೆ ಕೂಡ. ಇದರ ಉತ್ತರ ಆಪ್ಷನ್ 1, ಕರ್ನಾಟಕದಲ್ಲಿದೆ. ಬೌದ್ಧ ತಾಣವಾಗಿರುವಂತಹ ಸನ್ನತಿ ಕರ್ನಾಟಕದಲ್ಲಿದೆ, ಯಾವ ಜಿಲ್ಲೆಯಲ್ಲಿದೆ ಅನ್ನೋದನ್ನು ಕಮೆಂಟ್ ಮಾಡಿ. ರಾಷ್ಟ್ರೀಯ ಕಡಲ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಇದರ ಉತ್ತರ ಆಪ್ಷನ್ 2, April 5ರಂದು ರಾಷ್ಟ್ರೀಯ ಕಡಲ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಕರೆಂಟ್ ಅಫೇರ್ಸ್ ಪ್ರಶ್ನೆಯಾಗಿದೆ. ಈ ಕೆಳಗಿನವುಗಳಲ್ಲಿ ಸೈಮನ್ ಆಯೋಗದ ಶಿಫಾರಸುಗಳಿಗೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆಗಳು ಸರಿಯಾಗಿವೆ? ಆಯ್ಕೆಗಳನ್ನು ನೀಟಾಗಿ ಗಮನಿಸಿ, ಇದು GK ಪ್ರಶ್ನೆ, ತುಂಬ ಇಂಪಾರ್ಟೆಂಟು, ಪರೀಕ್ಷೆಯಲ್ಲಿ ಬರುವಂಥ ಚಾನ್ಸಸ್ ಇದೆ. 1ನೇ ಆಯ್ಕೆ, ದ್ವಿಸರ್ಕಾರ ಪದ್ಧತಿ ವಿಫಲವಾಗಿರುವುದರಿಂದ ಅದನ್ನು ರದ್ದುಪಡಿಸಬೇಕು. 2ನೇ ಆಯ್ಕೆ, ಪ್ರಾಂತೀಯ ಆಡಳಿತದ ಸಂಪೂರ್ಣ ನಿಯಂತ್ರಣವನ್ನು ಮಂತ್ರಿಗಳಿಗೆ ನೀಡಬೇಕು. 3ನೇ ಆಯ್ಕೆ, ಭಾರತದ ಸಂವಿಧಾನಕ್ಕೆ ಸಂಬಂಧಿಸಿರುವಂತಹ ವಿಷಯವನ್ನು ದುಂಡು ಮೇಜಿನ ಪರಿಷತ್ತಿನಲ್ಲಿ ಚರ್ಚೆ ಮಾಡಬೇಕು. 4ನೇ ಆಯ್ಕೆ, ಮೇಲಿನ ಎಲ್ಲವೂ. ಇವುಗಳಲ್ಲಿ ಯಾವುದು ಸೈಮನ್ ಆಯೋಗದ ಶಿಫಾರಸು ಆಗಿದೆ? ಉತ್ತರ ಆಪ್ಷನ್ 4, ಈ ಎಲ್ಲ ಮೇಲಿನ ಒಂದು ಶಿಫಾರಸುಗಳು ಸೈಮನ್ ಆಯೋಗದ ಶಿಫಾರಸುಗಳಾಗಿವೆ. ತುಂಬ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ, ಸ್ಕ್ರೀನ್ಶಾಟ್ ಕೂಡ ತೆಗೆದುಕೋಬಹುದಾಗಿದೆ. ಇತ್ತೀಚೆಗೆ ಕೇರಳ ವಿಶ್ವವಿದ್ಯಾಲಯದ ಪುರಾತತ್ವ ಶಾಸ್ತ್ರಜ್ಞರು 5200 ವರ್ಷಗಳಷ್ಟು ಹಳೆಯದಾಗಿರುವಂತಹ ಹರಪ್ಪನ್ ವಸಾಹತುವನ್ನು ಯಾವ ಸ್ಥಳದಲ್ಲಿ ಪತ್ತೆ ಮಾಡಿದ್ದಾರೆ? ವೆರಿ ವೆರಿ ಇಂಪಾರ್ಟೆಂಟು, ನೆನಪಿಟ್ಕೊಳ್ಳಿ. ಆಯ್ಕೆಗಳು ನೋಡಿ, ಗುಜರಾತ್ನ ದೇಸಲ್ಪುರ್, ರಾಜಸ್ಥಾನದ ಪಡ್ತಾಬೇಟ್, ರಾಜಸ್ಥಾನದ ದೇಸಲ್ಪುರ್, ಗುಜರಾತ್ನ ಪಡ್ತಾಬೇಟ್. ನೋಡಿ, ಈ ರೀತಿ ಕನ್ಫ್ಯೂಸ್ ಮಾಡಿ ನಿಮಗೆ ಪರೀಕ್ಷೆಯಲ್ಲಿ ಆಪ್ಷನ್ಗಳನ್ನು ಕೊಡಬಹುದು. ಇದರ ಉತ್ತರ ಆಪ್ಷನ್ 4, ಗುಜರಾತ್ ರಾಜ್ಯದಲ್ಲಿರುವಂತಹ ಪಡ್ತಾಬೇಟ್ನಲ್ಲಿ ಒಂದು 5200 ವರ್ಷಗಳಷ್ಟು ಹಳೆಯದಾಗಿರುವಂತಹ ಹರಪ್ಪನ್ ಸೈಟನ್ನು ಪತ್ತೆ ಮಾಡಲಾಗಿದೆ. ಮುಂದಿನ ಪ್ರಶ್ನೆ ನೋಡಿ, ಈ ಕೆಳಗಿನವುಗಳಲ್ಲಿ ಯಾರು ಸಂವಿಧಾನ ರಚನಾ ಸಭೆಯಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿರುವಂತಹ ಕನ್ನಡಿಗರಾಗಿದ್ದಾರೆ? ನೆನಪಿಟ್ಕೊಳ್ಳಿ, ಕೆಳಗಿನವರಲ್ಲಿ ಯಾರು ಸಂವಿಧಾನ ರಚನಾ ಸಭೆಯಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿರುವಂತಹ ಕನ್ನಡಿಗರಾಗಿದ್ದಾರೆ? ಉತ್ತರ ಆಪ್ಷನ್ 4, ಎಲ್ಲ ಮೇಲಿನ ಎಲ್ಲರೂ ಅಂದರೆ ಕೆ ಚಂಗಲರಾಯರೆಡ್ಡಿ, ಟಿ ಸಿದ್ದಲಿಂಗಯ್ಯ ಮತ್ತು ಕೆ ಹನುಮಂತಯ್ಯನವರು ಸಂವಿಧಾನ ರಚನಾ ಸಭೆಯಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿರುವಂತಹ ಕನ್ನಡಿಗರಾಗಿದ್ದಾರೆ. ಮುಂದಿನ ಪ್ರಶ್ನೆ, ಭಾರತೀಯ ಲಾರೆಲ್ ಮರವು ಹೆಚ್ಚಾಗಿ ಯಾವ ಕಾಡುಗಳಲ್ಲಿ ಕಂಡುಬರುತ್ತದೆ? ಆಯ್ಕೆಗಳನ್ನು ಗಮನಿಸಿ, ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳು, ಒಣ ಮತ್ತು ತೇವಾಂಶವುಳ್ಳ ಪತನಶೀಲ ಕಾಡುಗಳು, ನಿತ್ಯ ಹರಿದ್ವರ್ಣ ಕಾಡುಗಳು, ಉಷ್ಣವಲಯದ ಮುಳ್ಳಿನ ಕಾಡುಗಳು. ಉತ್ತರವನ್ನು ಗಮನಿಸಿ, ಆಪ್ಷನ್ 2, ಒಣ ಮತ್ತು ತೇವಾಂಶವುಳ್ಳ ಪತನಶೀಲ ಕಾಡುಗಳು
ಇಲ್ಲಿ ಲಾರೆಲ್ ಮರವು ಹೆಚ್ಚಾಗಿ ಕಂಡುಬರುತ್ತೆ. ಮುಂದಿನ ಪ್ರಶ್ನೆ ಗಮನಿಸಿ. ಅಶೋಕನು ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ಬಗ್ಗೆ ಈ ಕೆಳಗಿನ ಯಾವ ಶಾಸನವೂ ತಿಳಿಸುತ್ತದೆ? ಆಯ್ಕೆ ಬಾಬ್ರು ಶಾಸನ, ಶಾಬಾಜಗಿರಿ ಶಾಸನ, ಮಸ್ಕಿ ಶಾಸನ, ಕಂದಹಾರ ಶಾಸನ. ನೋಡಿ, ಅಶೋಕನ ಬಗ್ಗೆಯೂ ತಿಳಿಸ್ತಾ ಇದ್ರು ಕೂಡ ಬೌದ್ಧ ಧರ್ಮವನ್ನು ಸ್ವೀಕರಿಸಿರುವ ಬಗ್ಗೆ ಯಾವ ಶಾಸನ ತಿಳಿಸುತ್ತೆ ಅಂತ ಅಂದ್ರೆ, ಆಯ್ಕೆ ಒಂದು ಬಾಬ್ರು ಶಾಸನದಲ್ಲಿ ಅಶೋಕನು ಬೌದ್ಧ ಧರ್ಮ ಸ್ವೀಕರಿಸಿರುವ ಬಗ್ಗೆ ತಿಳಿಸುತ್ತದೆ. ಈ ಕೆಳಗಿನವುಗಳಲ್ಲಿ ಯಾವ ಕುಶಾಣರ ದೊರೆಯು ಪ್ರಥಮವಾಗಿ ಭಾರತಕ್ಕೆ ಬಂಗಾರದ ನಾಣ್ಯಗಳನ್ನು ಪರಿಚಯಿಸಿದನು? ಆಯ್ಕೆಗಳು ಗಮನಿಸಿ. ಕನಿಷ್ಕ, ಒಂದನೇ ಕುಜಲ್ ಕಡಫೇಸಿಸ್, ಎರಡನೇ ಕುಡಲ್ ಕಡಫೇಸಿಸ್ ಹಾಗೂ ಆಯ್ಕೆ ನಾಲ್ಕು, ಈ ಮೇಲಿನ ಯಾರೂ ಅಲ್ಲ. ಓಕೆ, ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ, ಜಿ ಕೆ ಪ್ರಶ್ನೆ ಇದು. ನಿಮಗೆ ಇದರಲ್ಲಿ ಮಿಕ್ಸ್ ಆಗಿ ಸ್ವಲ್ಪ ತಲೆಯಲ್ಲಿ ಹೋಗ್ಲಿ ಅನ್ನೋ ಕಾರಣಕ್ಕೆ ಇಂಥವುಗಳನ್ನು ಆ್ಯಡ್ ಮಾಡಲಾಗಿದೆ ನಡು ನಡುವೆ. ಇದರ ಉತ್ತರ ಆಪ್ಷನ್ ಮೂರು, ಎರಡನೇ ಕುಜಲ ಕಡಫೇಸಿಸ್. ಇವನು ಒಂದು ಕುಶಾಣರ ದೊರೆಯಾಗಿದ್ದು ಪ್ರಥಮವಾಗಿ ಭಾರತಕ್ಕೆ ಬಂಗಾರದ ನಾಣ್ಯಗಳನ್ನು ಪರಿಚಯ ಮಾಡಿದ್ದಾನೆ. ಓಕೆ, ನಿಮಗೆ ಈಗಾಗಲೇ ತಿಳಿಸಿರುವಂತೆ ಸ್ಮಾರ್ಟ್ ಹೆಡ್ ಸರ್ಕಲ್ನ ಆಗಸ್ಟ್ನಿಂದ ಇಲ್ಲಿವರೆಗೆ ಏಪ್ರಿಲ್ವರೆಗೆ ಒಟ್ಟು 9 ತಿಂಗಳ ಮ್ಯಾಗ್ಜಿನ್ ಸೆಟ್ಗಳನ್ನು ಕಾಂಬೋ ಆಫರ್ನಲ್ಲಿ ಕೇವಲ 425 ರೂಪಾಯಿಗೆ 9 ತಿಂಗಳ ಮ್ಯಾಗ್ಜಿನ್ ಸೆಟ್ಗಳನ್ನು ಕೊಡ್ತಾ ಇದ್ದೇವೆ. ಈ ಒಂದು ಮ್ಯಾಗ್ಜಿನ್ಗಳನ್ನು ಬೇಕಂದರೆ ಕೆಳಗಿನ ನಂಬರ್ಗೆ 9380463196 ಈ ನಂಬರ್ಗೆ ವಾಟ್ಸಪ್ ಮಾಡಿ, ನಿಮಗೆ ಅಂಚೆ ಮೂಲಕ ನಿಮ್ಮ ಮನೆಗೆ ಬರುತ್ತೆ, ಯಾವುದೇ ಪೋಸ್ಟಲ್ ಚಾರ್ಜ್ ಇರಲ್ಲ, ಮತ್ತೆ ನಿಮಗೆ 25 ರೂಪಾಯಿ ಕೂಡ ಡಿಸ್ಕೌಂಟ್ ಇದೆ. ಕಾರ್ಟ್ ಸೆಲ್ ಥೆರಪಿಯು ಯಾವ ಕಾಯಿಲೆಗೆ ಸಂಬಂಧಿಸಿದೆ? ಆಯ್ಕೆಗಳು ಮಲೇರಿಯಾ, ಕ್ಷಯರೋಗ, ಏಡ್ಸ್, ಕ್ಯಾನ್ಸರ್. ಓಕೆ, ಕಾರ್ಟ್ ಸೆಲ್ ಥೆರಪಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಥೆರಪಿ. ಇದರ ಉತ್ತರ ಆಪ್ಷನ್ 4, ಕ್ಯಾನ್ಸರ್ ಕಾಯಿಲೆಗೆ ಸಂಬಂಧಿಸಿದೆ ಕಾರ್ಟ್ ಸೆಲ್ ಥೆರಪಿ. ಮುಂದಿನ ಪ್ರಶ್ನೆ, ಸಂವಿಧಾನ ರಚನಾ ಸಭೆಯಲ್ಲಿ ಆಂಗ್ಲೋ ಇಂಡಿಯನ್ ಸಮುದಾಯವನ್ನು ಪ್ರತಿನಿಧಿಸಿರುವಂತಹ ಪ್ರಮುಖರು ಯಾರು? ಓಕೆ, ಸಂವಿಧಾನದ ರಚನಾ ಸಭೆಯಲ್ಲಿ ಆಂಗ್ಲೋ ಇಂಡಿಯನ್ ಸಮುದಾಯವನ್ನು ಪ್ರತಿನಿಧಿಸಿರುವಂತಹ ಪ್ರಮುಖರು ಯಾರಂದ್ರೆ ಫ್ರಾಂಕ್ ಆಂಥೋನಿ. ಓಕೆ, ಫ್ರಾಂಕ್ ಆಂಥೋನಿ. ಕಲ್ಲಡ್ಕಲ್ ಎಂದು ಕರೆಯಲ್ಪಡುವಂತಹ ದೂರದ ಚಂಡಮಾರುತದ ಗಾಳಿಯಿಂದಾಗಿ ಯಾವ ರಾಜ್ಯ ಅಬ್ಬರದ ಅಲೆಗಳಿಗೆ ತುತ್ತಾಗಿದೆ? ಓಕೆ, ಉತ್ತರ ಆಪ್ಷನ್ 3, ಕೇರಳ ರಾಜ್ಯ. ವಿಶ್ವ ಬ್ಯಾಂಕ್ನ ಪ್ರಕಾರ ಫೈನಾನ್ಷಿಯಲ್ ಇಯರ್ ಅಥವಾ ಹಣಕಾಸು ವರ್ಷ 2025ಕ್ಕೆ ಭಾರತದ ಯೋಜಿತ ಆರ್ಥಿಕ ಬೆಳವಣಿಗೆ ಏನು? ಓಕೆ, ಆಯ್ಕೆಗಳನ್ನು ಗಮನಿಸಿ. ಇದು ವಿಶ್ವ ಬ್ಯಾಂಕ್ನ ಒಂದು ಪ್ರೊಜೆಕ್ಟೆಡ್ ರೇಟ್ ಆಗಿದೆ. ಇದರ ಉತ್ತರ ಆಪ್ಷನ್ 1, 6.6% ಭಾರತದ ಒಂದು ಬೆಳವಣಿಗೆ ಫೈನಾನ್ಷಿಯಲ್ ಇಯರ್ 2025ಕ್ಕೆ ಇರಲಿದೆ ಅಂತ ವರ್ಲ್ಡ್ ಬ್ಯಾಂಕ್ ಅಂದಾಜು ಮಾಡಿದೆ. ಈ ಪೈಕಿ ಅತ್ಯಂತ ವಿದ್ಯುತ್ ಋಣೀಯ ಧಾತು ಯಾವುದು? ಆಯ್ಕೆಗಳನ್ನು ಗಮನಿಸಿ. ಸೋಡಿಯಂ, ಬ್ರೋಮಿನ್, ಫ್ಲೋರಿನ್, ಆಕ್ಸಿಜನ್. ಇವುಗಳಲ್ಲಿ ವಿದ್ಯುತ್ ಋಣೀಯ, ಅತ್ಯಂತ ವಿದ್ಯುತ್ ಋಣೀಯ ಧಾತು ಯಾವುದಂದ್ರೆ ಫ್ಲೋರಿನ್. ಫ್ಲೋರಿನ್ ಅತ್ಯಂತ ವಿದ್ಯುತ್ ಋಣೀಯ ಧಾತು ಆಗಿದೆ. ಭೋಜಶಾಲಾ ಸಂಕೀರ್ಣ ಯಾವ ರಾಜ್ಯದಲ್ಲಿದೆ? ಆಯ್ಕೆಗಳು ಪಂಜಾಬ್, ರಾಜಸ್ಥಾನ, ಮಧ್ಯಪ್ರದೇಶ, ಒಡಿಶಾ. ಭೋಜಶಾಲಾ ಸಂಕೀರ್ಣ ಯಾವ ರಾಜ್ಯದಲ್ಲಿದೆ? ಇದರ ಉತ್ತರ ಆಪ್ಷನ್ 3, ಮಧ್ಯಪ್ರದೇಶ. ನೀರಿನ ಶಾಶ್ವತ ಗಡಸುತನ ಹೋಗಲಾಡಿಸಲು ಬಳಕೆ ಆಗದಿರುವಂತಹ ವಿಧಾನ ಯಾವುದು? ನೀರಿನ ಶಾಶ್ವತ ಗಡಸುತನ ಹೋಗಲಾಡಿಸಲು ಬಳಕೆ ಆಗದಿರುವಂತಹ ವಿಧಾನ ಯಾವುದಂದ್ರೆ ಕುದಿಸುವಿಕೆ. ಓಕೆ, ಕುದಿಸುವಿಕೆ ಇದರಲ್ಲಿ ಬಳಕೆ ಆಗದಿರುವಂತಹ ವಿಧಾನ ಆಗಿದೆ. ಹಾಗೂ ನೀರಿನ ಶಾಶ್ವತ ಗಡಸುತನ ಹೋಗಲಾಡಿಸಲು ಸೋಡಿಯಂ ಕಾರ್ಬೋನೇಟ್ ಬೆರೆಸುವಿಕೆ, ಡಿಸ್ಟಿಲೇಷನ್, ಕಾಸ್ಟಿಕ್ ಸೋಡಾ ಬೆರೆಸುವಿಕೆಯನ್ನು ಮಾಡ್ತಾರೆ. ಮುಂದಿನ ಪ್ರಶ್ನೆ ಗಮನಿಸಿ. ಮೋಡ ಬಿತ್ತನೆಯನ್ನ ಇದನ್ನ ಉಪಯೋಗಿಸಿ ಮಾಡಲಾಗುತ್ತದೆ. ಆಯ್ಕೆಗಳು ಸಿಲ್ವರ್ ಅಯೋಡೈಡ್, ಸೋಡಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಸಿಯಂ ಕ್ಲೋರೈಡ್, ಕಾರ್ಬನ್ ಮೊನಾಕ್ಸೈಡ್. ಓಕೆ, ಮೋಡ ಬಿತ್ತನೆಯನ್ನ ಇದರ ಉತ್ತರ ಸಿಲ್ವರ್ ಅಯೋಡೈಡ್ ಅನ್ನ ಬಳಸಿ ಮೋಡ ಬಿತ್ತನೆಯನ್ನ ಮಾಡಲಾಗುತ್ತೆ. ಮುಂದಿನ ಪ್ರಶ್ನೆ ಗಮನಿಸಿ. KSTAR ಎಂಬುದು ಏನು? ಓಕೆ, KSTAR ಎಂಬುದು ಏನಾಗಿದೆ? ಆಯ್ಕೆಗಳು ಉಪಗ್ರಹ, ಕ್ಷಿಪಣಿ, ಯುದ್ಧ ವಿಮಾನ, ಸಮ್ಮಿಳನ ರಿಯಾಕ್ಟರ್. ಇದರ ಉತ್ತರ ಆಪ್ಷನ್ 4, KSTAR ಎಂಬುದು ಸಮ್ಮಿಳನ ರಿಯಾಕ್ಟರ್ ಆಗಿದೆ.
ಲಂಪಿ ಸ್ಕಿನ್ ಡಿಸೀಸ್ ಎಂಬ ರೋಗವು ಹೆಚ್ಚಾಗಿ ಯಾವ ಜಾತಿಗಳಲ್ಲಿ ಕಂಡುಬರುತ್ತೆ? ಹಲವಾರು ಬಾರಿ ಇದನ್ನ ಪರೀಕ್ಷೆಯಲ್ಲಿ ಕೇಳಲಾಗಿದೆ, ಮುಂಬರುವಂತಹ ಪರೀಕ್ಷೆಗಳಲ್ಲೂ ಕೇಳಲಾಗತ್ತೆ. ಇದರ ಉತ್ತರ ಆಪ್ಷನ್ ಮೂರು, ಜಾನುವಾರುಗಳಲ್ಲಿ ಕಂಡುಬರುತ್ತೆ. ಕಾಫಿ ಮತ್ತು ಟೀ ಮುಖ್ಯವಾಗಿ ಹೊಂದಿರುವುದು ಏನು? ಆಯ್ಕೆಗಳು ನಿಕೋಟಿನ್, ಕ್ಲೋರೋಫಿಲ್, ಕ್ಯಾಫಿನ್, ಆಸ್ಪಿರಿನ್. ಓಕೆ, ಕಾಫಿ ಮತ್ತು ಟೀಗಳು ಮುಖ್ಯವಾಗಿ ಏನನ್ನ ಹೊಂದಿರುತ್ತೆ ಅಂದ್ರೆ ಕೆಫಿನ್ ಅನ್ನ ಹೊಂದಿರುತ್ತವೆ ಕಾಫಿ ಮತ್ತು ಟೀ. ಕ್ಯಾಲಿಸ್ಟೋ ಎಂಬುದು ಯಾವ ಗ್ರಹದ ಉಪಗ್ರಹವಾಗಿದೆ? ಓಕೆ, ಕ್ಯಾಲಿಸ್ಟೋ ಎಂಬುದು ಗುರುಗ್ರಹದ ಒಂದು ಉಪಗ್ರಹವಾಗಿದೆ. ಇಂಗಾಲದ ಅತಿ ಕಠಿಣ ಘನ ರೂಪ ಯಾವುದು? ಆಯ್ಕೆಗಳು ಕಲ್ಲಿದ್ದಲು, ಗ್ರಾಫೈಟ್, ಇದ್ದಿಲು, ವಜ್ರ. ಇಂಗಾಲದ ಅತಿ ಕಠಿಣ ಘನ ರೂಪ, ಇದರ ಉತ್ತರ ಆಪ್ಷನ್ ನಾಲ್ಕು, ಡೈಮಂಡ್ ಅಥವಾ ವಜ್ರ. ಮರಕ್ಕಿಂತ ಇದ್ದಿಲು ಉತ್ತಮ ಇಂಧನ, ಇದಕ್ಕೆ ಕಾರಣ ಏನು? ಆಯ್ಕೆಗಳು ನೋಡಿ, ಇದ್ದಿಲು ಸುಲಭವಾಗಿ ದೊರೆಯುತ್ತದೆ. ಎರಡನೇದು, ಮರಕ್ಕಿಂತ ಇದ್ದಿಲು ತುಂಬಾ ಅಗ್ಗವಾಗಿರುತ್ತದೆ. ಮೂರನೇದು, ಇದ್ದಿಲು ಪೂರ್ಣವಾಗಿ ದಹಿಸುತ್ತದೆ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನ ಕಡಿಮೆ ಉತ್ಪತ್ತಿ ಮಾಡುತ್ತದೆ. ನಾಲ್ಕನೇದು, ಮರಕ್ಕಿಂತ ಇದ್ದಿಲು ಸುಲಭವಾಗಿ ದಹಿಸುತ್ತದೆ. ಇಲ್ಲಿ ಮರಕ್ಕಿಂತ ಇದ್ದಿಲು ಉತ್ತಮ ಇಂಧನ, ಇದರ ಕಾರಣ ಏನು ಅಂತ ಕೇಳಲಾಗಿದೆ. ಇದರ ಉತ್ತರ ಆಪ್ಷನ್ ಮೂರು, ಇದ್ದಿಲು ಪೂರ್ಣವಾಗಿ ದಹಿಸುತ್ತದೆ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನ ಕಡಿಮೆ ಉತ್ಪತ್ತಿ ಮಾಡುತ್ತೆ, ಹೀಗಾಗಿ ಇದು ಒಂದು ಉತ್ತಮ ಇಂಧನವಾಗಿದೆ. ಓಕೆ, ಸ್ಮಾರ್ಟ್ ಹೆಡ್ ಸರ್ಕಲ್ನ ಏಪ್ರಿಲ್ ತಿಂಗಳ ಮಾಸಪತ್ರಿಕೆ ರಾಜ್ಯಾದ್ಯಂತ ಈಗಾಗಲೇ ಮಾರುಕಟ್ಟೆಗೆ ಬಿಡುಗಡೆಯಾಗಿ ಆಲ್ಮೋಸ್ಟ್ ಒಂದು 3-4 ದಿನ ಆಯಿತು. ಓಕೆ, ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಸ್ಮಾರ್ಟ್ ಹೆಡ್ ಸರ್ಕಲ್ ಮ್ಯಾಗಜಿನ್ಗಳು ಲಭ್ಯ ಇರುತ್ತೆ. ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳ ಲಿಸ್ಟನ್ನು ಸ್ಕ್ರೀನ್ ಮೇಲೆ ಕೊಡಲಾಗಿದೆ. ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಿಗೆ ಹೋಗಿ, ಧಾರವಾಡದಲ್ಲಿ ಸಪ್ತಾಪುರ ಬಾವಿಯಲ್ಲಿ ನವಚೇತನ ಬುಕ್ ಸ್ಟಾಲ್, ಆಮೇಲೆ ಶ್ರೀನಗರ ಸರ್ಕಲ್ನಲ್ಲಿ ಗಣೇಶ್ ವಾಸ್ ಸೆಂಟರ್, ಆಮೇಲೆ ಬಿಜಾಪುರದಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಸಿಗುತ್ತೆ, ಮೀನಾಕ್ಷಿ ಚೌಕಲ್ಲೂ ಕೂಡ ಸಿಗುತ್ತೆ, ಉಳಿದಂತೆ ರಾಜ್ಯದಂತ ಎಲ್ಲ ಕಡೆ ಸಿಗುತ್ತೆ. ಬುಕ್ ಸ್ಟೋರ್ ಲಿಸ್ಟನ್ನು ಸ್ಕ್ರೀನ್ ಮೇಲೆ ಕೊಡಲಾಗಿದೆ. ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಿಗೆ ತೆರಳಿ ನಮ್ಮ ಮ್ಯಾಗಜಿನ್ಗಳನ್ನು ಅಲ್ಲಿಂದ ನೀವು ಪಡ್ಕೋಬಹುದಾಗಿದೆ. ಓಕೆ, ಈಗಾಗಲೇ ನಾವು ತಿಳಿಸಿರುವಂತೆ ಕಾಂಬೋ ಆಫರ್, 425 ರುಪೀಸ್ಗೆ 9 ತಿಂಗಳ ಮ್ಯಾಗಜಿನ್ ಸೆಟ್. ಓಕೆ, ಹಾರ್ಡ್ ಕಾಪಿನೇ ಬರುತ್ತೆ ನಿಮಗೆ, ನಾವು PDF ಅನ್ನು ಕೊಡಲ್ಲ. ಓಕೆ, ಡೈರೆಕ್ಟ್ ಆಗಿ ಬುಕ್ಕೇ ಬರುತ್ತೆ ನಿಮ್ಮ ಕೈಗೆ, ಬುಕ್ ಬರುತ್ತೆ. ಕೇವಲ 50 ರೂಪಾಯಿ MRP ಬುಕ್ ಬರುತ್ತೆ ನಿಮ್ಮ ಕೈಗೆ. ಈ ನಂಬರ್ಗೆ, ಕೆಳಗಡೆ ನಂಬರ್ಗೆ ನೀವು ಕಾಂಬೋ ಆಫರ್ ಅಂತ ಮೆಸೇಜ್ ಮಾಡಿ ಈ ಪುಸ್ತಕಗಳನ್ನು ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೋಬಹುದಾಗಿದೆ. ಧನ್ಯವಾದ.